ನರೇಂದ್ರ ಮೋದಿಗೆ ಸರಿಸಾಟಿಯಾಗಿ ನಿಲ್ಲುವಂತ ನಾಯಕ ರಾಹುಲ್ ಗಾಂಧಿ ಆಗ್ತಾರ? ಈ ದೇಶದಲ್ಲಿ ಬ್ರಿಟಿಷರನ್ನ 100 ವರ್ಷ ಆಡಳಿತ ಮಾಡಿದವರನ್ನ ಯಾರು ಓಡಿಸಿದ್ರು? ಇಂಡಿಯಾನೇ ಓಡಿಸಿದ್ದಾನೆ. ಬಿಜೆಪಿಯವರು ಬ್ರಿಟಿಷರು ಇಲ್ಲ ಆ ಟೈಪು. ನಾನು ಹೇಳಿದ್ದೀನಿ, ನೀವು ಯಾವ ಅರ್ಥ ತಗೋತೀರ ತಗೊಳ್ಳಿ. ನನಗೆ ಬ್ರಿಟಿಷರನ್ನ ಇಂಡಿಯಾದವರು ಓಡಿಸಿದ್ರು ಅನ್ನೋದಾದರೆ ಇಂಡಿಯಾನಾಗಿ ಇಂಡಿಯಾ ಓಡಿಸುತ್ತೇನೋ ಲೆಕ್ಕಾಚಾರದಲ್ಲಿ ಹೇಳ್ತಿದ್ದೀರಿ. ಬ್ರಿಟಿಷರು ಈ ದೇಶಕ್ಕೆ ವ್ಯಾಪಾರ ಮಾಡಕ್ಕೆ ಬಂದವರು. ಅವ್ರೇನು ಮಾಡಿದ್ರು? ಮೋದಿ ಅವರೇನು ಮಾಡಿದ್ರು? ಅವ್ರು ಇಲ್ಲಿಯವರಲ್ಲ, ಇವರೆಲ್ಲ ಬಂದಿಲ್ವಲ್ಲ, ಎಲ್ಲಿಂದ ಬಂದಿಲ್ವಲ್ಲ? ವ್ಯಾಪಾರ ಮಾಡಕ್ಕೆ ಬಂದಿತ್ತಾನೆ? ಅದೇ ಅದಾನಿ, ಅದೇ ಅಂಬಾನಿ, ಅದೇ ರಫೇಲ್, ಇನ್ನೇನು ಮಾಡಿದ್ರು? ಹಂಗಾರೆ ಬಿಜೆಪಿ ಅವ್ರು ಬರಕ್ಕೆ ಮುಂಚಿತವಾಗಿ ಯಾವುದೇ ಬಿಸ್ನೆಸ್ ಮನ್ಗಳು ಯಾರು ಇರಲಿಲ್ಲ ಆ ದೇಶದಲ್ಲಿ? ಬಿಸ್ನೆಸ್ಸು ಈಸ್ ಅ ವೇ ಆಫ್ ದೇರ್ ಪರ್ಟಿಕ್ಯುಲರ್ ಲೈಫ್. ಸರ್ಕಾರಿ ಸೌಮ್ಯಗಳನ್ನ ಬಂದ್ ಮಾಡಿಸಿ ಆ ಸೌಮ್ಯದ ಮತ್ತೊಂದು ಪ್ಯಾರಲಲ್ ಆಗಿ ಬಿಸ್ನೆಸ್ನ ಸೃಷ್ಟಿ ಮಾಡೋದು. ಏರೋನಾಟಿಕಲ್ ಕಂಪ್ನೀಸ್ಗಳಿದಾವೆ, ಅವಕ್ಕೆ ಯಾಕೆ ನೀವು ರಫೇಲ್ ಅಂತ ಏರೋಸ್ಪೇಸ್ಗಳನ್ನ ಫೈಟರ್ ಜೆಟ್ಗಳನ್ನ ತಯಾರು ಮಾಡೋಕ್ಕೊಡಲ್ಲ? ದಿಢೀರ್ನೇ ರಾತ್ರೋರಾತ್ರಿ ಒಂದು ಕಂಪ್ನಿ ಸೃಷ್ಟಿ ಮಾಡಿ ಯಾಕೆ ರಿಲಯನ್ಸ್ ಕೊಡಿಸ್ತೀರಿ? ಆರ್ ಟಿ ಐ ಅಪ್ಲಿಕೇಶನ್ ಕೇಳಿದ್ರೆ ಆ ಫೈಲೇ ಕಳೆದು ಅಂತೀರಿ? ಇದೆಲ್ಲ ಜನಗಳಿಗೆ ಅರ್ಥ ಆಗ್ತಿದೆಯಾ? 100% ಅರ್ಥ ಆಗುತ್ತೆ ರೀ. ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಜನ ಈ ಸರಿ ಚುನಾವಣೆ ನೋಡಿ? ಯಾರಾದರೂ ಹೇಳ್ತಿದ್ರಾ 136 ಗೆದ್ದು ಬಿಡ್ತೀವಿ ನಾವು ಅಂತ? ಖಂಡಿತ ಇಲ್ಲ, ಜನ ಉತ್ತರ ಕೊಟ್ಟರಲ್ಲ. ಉತ್ತರ ಕೊಟ್ಟರು ನೋಡಿ, ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನೋಡಿ. ಮತ್ತೆ ಬರ್ತೀನಿ ಆಫ್ಟರ್ ರಿಸಲ್ಟ್, ಐ ವಿಲ್ ಕಮ್ ಅಂಡ್ ಮೀಟ್ ಯು. ಎಸ್.